ಈ ಡ್ರಗ್ ಡೀಲ್ ಅನ್ನ ಹೆಂಗ್ ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಕೂಡ ಇದೆ. ಮಾಡೆಲ್ಸ್ ಗಳನ್ನ ಬಳಸ್ಕೊಂಡು ಈ ಡ್ರಗ್ ಡೀಲ್ ಅನ್ನ ಇವ್ರು ಮಾಡ್ತಾ ಇದ್ರಾ ಅಂತ. ಬೆಂಗಳೂರಿನಲ್ಲಿ ಈ ಕಿಕ್ ಪಾರ್ಟಿ ಸದ್ದು ಮತ್ತೆ ಜೋರ ಕೇಳ ಬರ್ತಾ ಇದೆ. ಮಾಡೆಲ್ಸ್ ಗಳನ್ನ ಬಳಸ್ಕೊಂಡು ಈ ಡ್ರಗ್ ಪಾರ್ಟಿ ನಡೀತಾ ಇತ್ತ? ಮಾಡೆಲ್ ಮೂಲಕ ಲಕ್ಷ ಲಕ್ಷ ಡ್ರಗ್ ಡೀಲ್ ನಡೀತಾ ಇತ್ತ? ಬ್ರೆಜಿಲ್ ಜರ್ಮನ್ ಮಾಡೆಲ್ಸ್ ಗಳಿಂದ ಡ್ರಗ್ ಡೀಲ್ ಬಗ್ಗೆ ಅನುಮಾನ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಸೊ ಬೆಂಗಳೂರಿನಲ್ಲಿ ನಡೆಯುವ ಹಲವು ವೀಕೆಂಡ್ ಪಾರ್ಟಿಗಳಲ್ಲಿ ಕೆಲವು ಡ್ರಗ್ ಪಾರ್ಟಿಗಳು ಕೂಡ ನಡೀತಾ ಇತ್ತು ಅನ್ನೋದು ಪೊಲೀಸರಿಗೆ ಮುಂಚಿನಿಂದಲೂ ಅನುಮಾನ ಇತ್ತು. ಹಾಗಾಗಿ ಎಲ್ಲಿ ಖಚಿತ ಮಾಹಿತಿ ಸಿಗುತ್ತೋ ಅಲ್ಲೆಲ್ಲ ಪೊಲೀಸರು ರೈಡ್ ಮಾಡ್ತಾ ಇದ್ರು. ಹಾಗೆ ರೈಡ್ ಮಾಡಿದಾಗ ಈ ಪಾರ್ಕ್ ಹೋಟೆಲ್ಗೂ ಕೂಡ ಹೋಗಿದ್ದಾರೆ. ಅಲ್ಲಿ ಡ್ರಗ್ ಪಾರ್ಟಿ ನಡೀತಾ ಇರುವಂತದ್ದು ಗೊತ್ತಾಗುತ್ತೆ. ರೆಡ್ ಹ್ಯಾಂಡ್ ಆಗಿ ಒಂದು 5 ಜನರನ್ನ ಈಗ ಹಿಡಿದಿದ್ದಾರೆ. ಅವರಿಗೆ ಸ್ಟೇಷನ್ ಬೇಲ್ ಕೂಡ ಸಿಕ್ಕಿದ್ದು, ಅವರು ವಾಪಸ್ ಹೋಗಿದ್ದಾರೆ. ಬಟ್ ಈಗ ಹೆಂಗೆ ಈ ಡ್ರಗ್ ಡೀಲ್ ಅನ್ನ ಮಾಡ್ತಾ ಇದ್ರು ಅಲ್ಲಿಗೆ ಬರೋರ್ಗೆ? ಈಗ ಕಪಲ್ಸ್ಗೆ 2,000 ಅಂತ ಇಟ್ಟಿದ್ರಂತೆ, ಅದಿರ್ಲಿ, ಅದು ಬೇರೆ ಕಡೆ. ಕಪಲ್ಸ್ ಅಂದ್ರೆ ಎಲ್ಲರೂ ಏನು ಡ್ರಗ್ ತಗೊಳಕ್ ಬರ್ತಿರ್ಲಿಲ್ಲ, ಪಾರ್ಟಿ ಮಾಡ್ಕೊಂಡು ಹೋಗೋರು ಇದ್ರು. ಆದ್ರೆ ಹೆಂಗ್ ಜನರನ್ನ ಸೆಲೆಕ್ಟ್ ಮಾಡ್ತಾ ಒಂದು ಸೆಳಿತಾ ಇದ್ರು ಅನ್ನುವಂಥದ್ದಕ್ಕೆ ಗಮನಿಸ್ತಾ ಹೋದಾಗ, ಮತ್ತೆ ಇಲ್ಲಿ ಡ್ರಗ್ ಸಿಗುತ್ತೆ ಅಂತ ಜನರಿಗೆ ಹೆಂಗ್ ಮಾಹಿತಿ ಸಿಗುತ್ತೆ ಅಂತ ನೋಡಿದಾಗ, ಮಾಡೆಲ್ಸ್ ಗಳನ್ನ ಬಳಸ್ಕೊಳ್ತಾ ಇದ್ರಂತೆ. ಅದು ಬೇರೆ ಬೇರೆ ದೇಶದವ್ರನ್ನ.